ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರ್ಬೇಕು, ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರ್ಬೇಕು. ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗ್ತವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸ್ಬೇಕು ಅಂತೇಳಿ ಒಂದು. ಎರಡನೇದು, ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಪಾಲ್ಗೊಳ್ಳುತ್ತಾರೆ. ಅದರಿಂದ ಕುಲುಷಿತ ನೀರು ಜನಗಳಿಗೆ ಇರಬಾರ್ದು, ಪೋರ್ಟಬಲ್ ವಾಟರ್ ಸಿಗ್ಬೇಕು, ಶುದ್ಧ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯ ನೀರನ್ನು ಚೆಕ್ ಮಾಡಬೇಕು. ಇದರಲ್ಲಿ ಇಟ್ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್, ಶುದ್ಧ ನೀರ ಇಲ್ಲವ, ಬ್ಯಾಕ್ಟೀರಿಯಾಗಳಿದ್ದಾವ, ಕ್ಲೋರೈಡ್ ಇದೆಯಾ, ವಿನೆಗಾರು ಇದೆಯಾ ಅಂತೆಲ್ಲ ನೋಡ್ತಕ್ಕಂಥದ್ದು, ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದೆ. ಆಮೇಲೆ ಮುಂಗಾರು ಶುರುವಾಗ್ತದೆ, ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇದೆ. ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಗ್ತದೆ, ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ. ಗೊಬ್ಬರ, ಬೀಜ, ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೇವೆ. ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ಬರಬಾರ್ದು. ಆಮೇಲೆ ಪರಿಹಾರ ಬಂದಿದೆಯಲ್ಲ, ಆ ಪರಿಹಾರ ಜನರಿಗೆ ತಲುಪಿದೆ ಇದು ಅಂತೇಳಿ ಎನ್ಶೂರ್ ಮಾಡ್ತೇವೆ. ಸರ್, ಮೈಸೂರಿನ ಪ್ರಕರಣದಲ್ಲಿ ಯಾರ್ದು ತಪ್ಪು ಅನ್ನೋದು ನಿಮಗೆ ಮಾಹಿತಿ ಅದಕ್ಕೆ ಡಿ ಸಿ ವರದಿ ಕೊಟ್ಟಿದ್ದಾರೆ. ನೀರು ಸಪ್ಲೈ ಮಾಡ್ತಾರೆ ಅಲ್ವಾ, ಭೋಗಾದಿ ಪಟ್ಟಣ ಪಂಚಾಯತ್ ನೀರು ಸಪ್ಲೈ ಮಾಡ್ತಕ್ಕಂಥವ್ರು, ಅವರು ಕುಲುಷಿತ ನೀರನ್ನ ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದ್ದೇನೆ. ಸೊ ಹಾಗಾಗಿ ಕುಲುಷಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ಚೀಫ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಎಡಬ್ಲ್ಯೂ ಮೂರು ಜನ ಸಸ್ಪೆಂಡ್ ಮಾಡಿದ್ರು. ಸರ್, ಈಗ ಪೆಂಡ್ರೆ ಪ್ರಕರಣ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಪತ್ರ ಬರೆದಿದ್ದಾರೆ ಸರ್, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂತದ್ದು. ಇದು ನನ್ನ ಕೊನೆಯ ಎಚ್ಚರಿಕೆ, ನೀನು ಬದ್ದು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆ ಬಾಗುವಂತ ಪತ್ರ ಬರೆದಿದ್ದೀರ. ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು? ಪಬ್ಲಿಕ್ ಕನ್ಸಂಪ್ಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.